ತಂಗಿ ಎರಡು ದೇಹ ಒಂದೇ ಜೀವ ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂದ್ರೆ ಏನ್ರಿ ಮಾಡ್ತೀರಾ? ಮರ್ಯಾದೆಯಿಂದ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ, ಇಲ್ಲಿಂದ ಈಗಲೇ ಹೋದ್ರೆ ಸರಿ, ಇಲ್ಲ ಅಂದ್ರೆ ಇಂಥವ್ರು ಹೊಡಿಯೋದ್ರಿಂದ ಬುದ್ಧಿ ಬರಲ್ಲ. ನೀನ್ ಯಾಕೆ ಸುಮ್ಮನೆ ಹೊಡೆದು ಕೈ ನೋವು ಮಾಡ್ಕೋತೀಯಾ? ನಿನಗೆ ಹೇಗೆ ಬುದ್ಧಿ ಕಲಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಧೈರ್ಯ ಬಂತೇನೋ ನಿನ್ಗೆ? ಫ್ರೆಂಡು ಅಂತ ಮನೆಗೆ ಸೇರಿಸಿದ್ದಕ್ಕೆ ನಮ್ಮ ಮನೇನೆ ಹಾಳು ಮಾಡ್ಬಿಟ್ಯಲ್ಲೋ. ನಿನ್ ಶೋಕಿಗೆ ನಮ್ಮ ಸಂಸಾರನೇ ಬೇಕಿತ್ತ? ನಾನು ಇವತ್ತಿನ ಸುಮ್ಮನೆ ಬಿಡಲ್ಲ ಕಣೋ, ಸಾಯಿಸ್ಬಿಡ್ತೀನಿ. ಮುಂದಾನೋಷಣೆ ಹಿಂದೆ ಇವನ್ನ ಕೊಂದ್ರೆ ಜೈಲ್ ಸೇರ್ತೀಯ, ಆಗ ಪೊಲೀಸು ಕೋರ್ಟು ಶಿಕ್ಷೆ ಅಂತ ಅಲಿಬೇಕಾಗುತ್ತೆ. ಆಗ ನಿನ್ ಜೀವನ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ? ಕೋಪಕ್ಕೆ ಅವನ ಶೂಟ್ ಮಾಡ್ಬಿಡ್ತಾ ಇದ್ದೆ. ರಾಸ್ಕಲ್, ತಪ್ಪಿಸ್ಕೊಂಬಿಟ್ಟ. ಅಚ್ಚರಿ, ಅವನೇನೋ ದುಡ್ಡು ದುಡ್ಡು ಅಂತ ಇದ್ನಲ್ಲ, ಏನದು? ಯಾಕೆ ಗಾಬರಿ ಆಗ್ತಾ ಇದ್ದೀರಾ? ಆ ದುಡ್ಡು ಕೊಟ್ಟಿದ್ ನಾನೇ. ಅದೇ ಯಾಕೆ? ಅವನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದ, ಅದಕ್ಕೆ. ಏನ್ ಹೇಳ್ತಾ ಇದೀಯಾ? ಹೌದು, ಮೀನ ಜೊತೆ ಸಂಬಂಧ ಇದೆ ಅಂತ ಮೀಡಿಯಾ ಮುಂದೆ ಹೋಗ್ತೀನಿ ಅಂತ ಹೇಳ್ದ, ಅದಕ್ಕೆ ಕೊಟ್ವಿ. ಕೊಡ್ಬಾರ್ದಿತ್ತ ಅವನ್ಗೆ. ನನಗೂ ವರ್ಷ ಹೇಳಿದ್ದು ಸರಿ ಅನ್ನಿಸ್ತು, ಅದಕ್ಕೆ ನಾನು ದುಡ್ಡು ತಂದು ಕೊಟ್ಟೆ. ಇಲ್ಲಿ ತನಕ ಬಂದ ಅವನು, ಕೊಡ್ಬಾರ್ದಿತ್ತ ಅವನ್ಗೆ. ನಾನು ಇಲ್ಲದೆ ಇದ್ದಾಗ ಬಂದು ದುಡ್ಡು ಕೇಳಿದ್ರೆ ಏನ್ ಮಾಡ್ತೀರಾ? ಇಲ್ಲ ದಿನೇಶ, ಅವನಿಗಷ್ಟು ಧೈರ್ಯ ಇಲ್ಲ. ನೀನು ಕೋಪ ಬೇರೆ ನೋಡಿದಾನಲ್ಲ, ಖಂಡಿತ ಅವನು ಬರೋದಿಲ್ಲ. ಇನ್ನ ಆಗಿದ್ದಾಗೋಯ್ತು, ನನಗೂ ಏನು ಮಾಡಬೇಕು ಅಂತ ತೋಚಲಿಲ್ಲ, ಕೊಟ್ಬಿಟ್ಟೆ. ಮತ್ತೆ ಕೇಳಿದಾಗ ಕೋಪ ಬಂತು, ಅದಕ್ಕೆ ಹೊಡೆದ್ಬಿಟ್ಟೆ. ಇನ್ನೊಂದ್ಸಲ ಹೀಗೆ ಕೇಳ್ಕೊಂಬಂದ್ರೆ ಆಮೇಲೆ ಯೋಚನೆ ಮಾಡೋಣ. ಥ್ಯಾಂಕ್ಸ್ ವರ್ಷ, ಚೆನ್ನಾಗಿ ಪ್ಲಾನ್ ಮಾಡಿದೆ. ಇಲ್ಲಾಂದಿದ್ರೆ ಖಂಡಿತ ನಾವು ಇವತ್ತು ಸಿಕ್ಕಾಕೊಂಡ್ಬಿಡ್ತಿದ್ವಿ. ಯೋಚನೆ ಮಾಡಬೇಡಿ ಅತ್ತೆ, ನಾನು ಯಾವತ್ತೂ ಸಿಕ್ಕಾಕೊಳ್ಳಲ್ಲ, ಬೇರೆಯವ್ರನ್ನ ಸಿಕ್ಕಾಕಿಸ್ತೀವಿ ನಾನು ವರ್ಷ. Oh.
ಮತ್ತೆ ಬರಬೇಡ ಅಂತ ಹೇಳಿರಲಿಲ್ವೇನೆ ಯಾಕೆ ಬಂದೆ ನೀವೇನೇ ಹೇಳಿದ್ರು ಕೇಳೋ ಸ್ಥಿತಿಲಿ ನಾನು ಇಲ್ಲ ಅಂದ್ರೆ ನಿಮ್ಮ ಅಮ್ಮನ ಮನೆಯಲ್ಲಿ ಹೊಟ್ಟೆಗೆ ಏನು ಇಲ್ಲ ಅಂತ ಇಲ್ಲಿ ಬಂದಿದ್ಯಾ ಇಲ್ಲ ವರ್ಷ ನನ್ನ ಹೊಟ್ಟೆಯಿರೋ ಸತ್ಯನ ದಿನೇಶ್ ತಿಳಿಸಬೇಕು ಅಂತ ಬಂದಿದ್ದೀನಿ ಸುಮ್ಮನೆ ಏನೇನೋ ನೆಪ ಹೇಳ್ಕೊಂಡು ಬರಬೇಡ ಅಂದ್ರು ಬಂದಿದ್ದೀಯಲ್ಲ ಇಲ್ಲಿಂದ ಹೋದ್ರೆ ಸರಿ ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಕುತ್ತಿಗೆ ಹಿಡಿದು ಆಚೆ ತಳ್ಳಬೇಕಾಗುತ್ತೆ ಮುಟ್ಟು ನೋಡು ಏನು ನಡೀತಾ ಇದೆ ನೋಡಿ ದಿನೇಶ್ ಬರಬೇಡ ಅಂತ ಹೇಳಿದ್ರು ಒಂದು ಗಲಾಟೆ ಮಾಡ್ತಾ ಇದ್ದಾಳೆ ಅಕ್ಕಪಕ್ಕದ ಮನೆಯವರು ನೋಡಿದ್ರೆ ಯಾರ್ ಮರ್ಯಾದೆ ಹೋಗುತ್ತೆ ಹೇಳು ರೀ ನಾನು ಯಾವುದು ತಪ್ಪು ಮಾಡಿಲ್ಲ ರೀ ನಿಮ್ಮ ಹತ್ರ ಸ್ವಲ್ಪ ಮಾತಾಡಕ ಅವಕಾಶ ಕೊಡಿ ಅಂದ್ರೆ ಯಾರು ಒತ್ತನೆ ಇಲ್ಲ ಪ್ಲೀಸ್ ರೀ ನಾನು ಮಾತಾಡಕ ಅವಕಾಶ ಕೊಡಿ ನನ್ನ ಮಾತು ಕೇಳ್ರಿ ದಿನೇಶ ಇವಳ ಮಾತು ಮಾತ್ರ ನಂಬೇಡ ಆ ಮಾಯಗಾತಿ ಮೊದಲು ಅವಳನ್ನ ಮನೆಯಿಂದ ಹೊರಗಾಕೋ ಬೇಡ ರೀ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ನನ್ನ ಮಾತಾಡಕ ಒಂದೇ ಒಂದು ಅವಕಾಶ ಕೊಡಿ ನಿಮ್ಮ ವಂಶದ ಕೊಡಿ ನನ್ನ ಹೊಟ್ಟೆ ಕಳೀತಾ ಇದೆ ರೀ ನೋಡಿಲ್ವೇನೆ ಸಾಧಿಸ್ಕೊಂಡು ದಿನೇಶನ ಪುಟ್ಟಿಗೆ ಹಾಕೊಳ್ಳೋದಕ್ಕೆ ವಂಶದ ಗುಡಿ ಅದು ಇದು ಅಂತ ಸುಳ್ಳು ಹೇಳ್ತೀಯ ದಿನೇಶ ಇವಳ ಮಾತು ನಂಬೇಡ ಕಣೋ ಇವಳ ದಿಲೀಪನ ಜೊತೆ ಇದ್ದಿದ್ದನ್ನ ನಾವೇ ಕಣ್ಣಾರೆ ನೋಡ್ಲಿಲ್ವೇನೋ ಸತ್ಯ ತಿಳ್ಕೊಳ್ತ ಯಾಕ್ರಿ ಮಾತಾಡ್ತೀರಾ ದಿನೇಶ್ ಇದ್ರಲ್ಲಿ ಇವ್ರ ಕೈವಾಡನೇ ಏನೋ ಇದೆ ಪ್ಲೀಸ್ ನನ್ನ ಮಾತು ಕೇಳಿ ಸರಿ ಹೋಯ್ತು ತಪ್ಪು ಮಾಡಿದ್ ನೀನು ಆರೋಪ ನಮ್ಮೇಲ ನನ್ನ ಮಾತು ಕೇಳ್ರಿ ನಿಮ್ಮ ಮಾತು ಯಾಕೆ ಕೇಳ್ತಾನೆ ಅವನು ನನ್ನ ಮಗ ನಾನು ಹೇಳ್ದಾಗೆ ಕೇಳೋದು ಅವರು ನನ್ನ ಗಂಡ ನಾನು ಹೇಳ್ದಾಗೆ ಕೇಳೋದು ನೋಡೋಣ ಯಾರ ಮಾತು ಕೇಳ್ತಾನೆ ಅಂತ ದಿನೇಶ ಹೇಳೋ ದಿನೇಶ ನೀನು ನನ್ನ ಮಾತೇ ಕೇಳೋದು ಅಂತ ಇಲ್ಲ ರೀ ನೀ ನಾನು ಹೇಳ್ದಾಗೆ ಕೇಳಬೇಕು ಸ್ಟಾಪ್ ಇಟ್ ನೋಡಿದ್ಯೇನೆ ನಾನೇ ಗೆದ್ದಿದ್ದು ಯಾಕೆ ಇಷ್ಟೊಂದು ಹಠ ಸಾಧಿಸ್ತಾ ಇದ್ದೀರಾ ನನ್ನ ಹೊಟ್ಟೆಲಿ ಬೆಳೀತಾ ಇರೋದು ನಿಮ್ಮ ವಂಶದ ಕುಡಿನೇ ಅಂತ ಮಗುನ ಸಂಬಂಧನೇ ಇಲ್ಲ ಅಂತ ಹೇಳ್ತಾ ಇದ್ದೀರಲ್ಲ ಇದು ಸರಿನಾ ನಮ್ಮ ವಂಶದ ಕುಡಿನ ಕೇಳಿಸ್ಕೊಂಡ್ರ ವಿಜಯಕ್ಕ ಏನ್ ಹೇಳ್ತಿದ್ದಾಳೆ ಅಂತ ಭೂಲಕ್ಷ್ಮಿ ಇಂಥ ಅನ್ಯಾಯದ ಮಾತು ಕೇಳಿ ಸದ್ಯ ನನ್ನ ಕಿವಿಯನ್ನು ಕಿವುಡಾಗಿ ಹೇ ಮೀನಾ ನಿಜ ಹೇಳೆ ಈ ಮಗು ನಮ್ಮ ದಿನೇಶಂದ ಇಲ್ಲ ಈ ತರ ಮಾತಾಡಕ್ಕೆ ನಾಚಿಕೆ ಆಗಬೇಕು ನಮಗೂ ಗೊತ್ತಿದೆ ಈ ಮಗು ಇವ್ರದೆ ಅಂತ ಆದ್ರೂ ಹೀಗೆಲ್ಲ ಅವಮಾನ ಮಾಡ್ತಾ ಇದ್ದೀರಾ ಇನ್ನೊಂದ್ಸಲ ನಾನು ನಿಮ್ಮ ಮನೆಗೆ ಬರಬಾರ್ದು ಅನ್ನೋ ಯೋಚನೆ ನಿಮ್ದು ಅದಕ್ಕೆ ಹೀಗೆಲ್ಲ ನನ್ನ ಮೇಲೆ ಆರೋಪ ಹಾಕ್ತಾ ಇದ್ದೀರಾ ಆಹಾ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದೀಯಾ ನೋಡು ನೀನ್ ಮಾಡಿರೋ ತಪ್ಪನ್ನ ಮುಚ್ಚಿಟ್ಕೊಳಕ್ಕೆ ಈಗ ನಿಮ್ಮ ದಿನೇಶ ಬೇಕು ಅಲ್ವಾ ಈ ಮನೆ ವಂಶದ ಗುಡಿ ಬೆಳೀತಾ ಇದೆ ಅಂತ ಹೇಳಿ ಇರೋ ಬರೋ ಆಸ್ತಿನೆಲ್ಲ ಲಪ್ತಾಯಿಸ್ಬೇಕು ಅನ್ನೋದೇ ತಾನೇ ನಿನ್ ಪ್ಲಾನ್ ಎಲ್ಲದಕ್ಕಿಂತ ದೊಡ್ಡ ಆಸ್ತಿ ನನಗೆ ನನ್ನ ಗಂಡ ಜಾಸ್ತಿ ಮಾತಾಡ್ಬೇಡ ಈ ಮಗು ದಿನೇಶ್ ಅಂದ್ರೆ ಅಂತ ಹೇಳೋದಕ್ಕೆ ಏನೇ ಗ್ಯಾರಂಟಿ ಮೀನಾ ನಮ್ಮ ದಿನೇಶ ಕೇಳಿದ್ದು ಮಗುನಲ್ಲ ತಾಯಿ ಬಾಸ್ ಈ ಮಗುನ ಅವನು ಒಪ್ಕೋತಾನೆ ಅನ್ಕೊಂಡಿದ್ದ ನಿನ್ನ ಯಾವತ್ ಈ ಮನೆಯಿಂದ ಹೊರಗ್ ಹಾಕದ್ವೋ ಅವತ್ತೆ ನಿನಗೂ ಈ ಮನೆಗೂ ಸಂಬಂಧ ಕಡ್ದು ಹೋಯ್ತು ಪಾಪ ಮತ್ತೆ ಮತ್ತೆ ಇಲ್ಲಿವರೆಗೂ ನಡ್ಕೊಂಡ್ ಬಂದು ಯಾಕ್ ಕಾಲ್ ನೋಯಿಸ್ಕೊಂಡಿಯಾಸಿ ಈ ಹುಚ್ಚುಚ್ಚು ಮಾತುಗಳಿಂದ ನನ್ನ ಹೊಟ್ಟೆ ತುಂಬ ಹೋಯ್ತು
ಆಸ್ಪತ್ರೆ ಬಂದು ತಿಳ್ಕೊಳ್ಳಿ. ಮಾಡಿರೋ ಪಾಪಕ್ಕೆ ಅನುಭವಿಸಿ ಅನುಭವಿಸ್ತೀರ, ಇದು ಸತ್ಯ. ಕೆಲಸ ಏನಾಯ್ತಮ್ಮ? ಕಲ್ಲು ನರೆದು ಎಣ್ಣೆ ತೆಗೆಯಕ್ಕಾಗತ್ತಮ್ಮ. ಅಂದ್ರೆ ಕೆಟ್ಟ ಜನರಲ್ಲಿ ಒಳ್ಳೆತನ ಹುಡುಕೋದೆ ಮೂರ್ಖತನ. ಅವನ ವಿಷಯ ಬಿಡು, ದಿನೇಶ ಏನಂದ ಅವನ ವಿಷಯ ಹೇಳ್ದಿಯೋ ಇಲ್ವೋ? ಹೇಳ್ದೆಮ್ಮ, ಆದ್ರೆ ಅವ್ರು ಕೇಳೋ ಸ್ಥಿತಿ ಇರಲಿಲ್ಲ. ಅವ್ರು ಕೇಳ್ತೀನಿ ಅಂದ್ರು, ಅವ್ರ ಸುತ್ತಮುತ್ತ ಇರೋರು ಯಾರೂ ಬಿಡ್ಲಿಲ್ಲ. ಅಲ್ಲ ಕಣೆ, ನೀನ್ ಹೀಗೆ ಅಂತ ಹೇಳಿದ್ಮೇಲೂ ಅವನೇನು ಮಾತಾಡ್ಲಿಲ್ವಾ? ಹೆಂಡತಿ ಒಂದ್ ಕಡೆ, ತಾಯಿ ಒಂದ್ ಕಡೆ, ಯಾರ ಪರವಾಗಿ ಮಾತಾಡ್ಬೇಕಮ್ಮ? ನಾನು 3 ತಿಂಗಳಿಂದ ಬಂದವಳು, ಆದ್ರೆ ಅವರು ಹುಟ್ಟಿದಾಗಿಂದ ಸಾಕಿ ಬೆಳೆಸಿರೋರು. ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು ನೀನೇ ಹೇಳು. ಆದ್ರೆ ನೀನು ಅವನಿಗೆ ಸಂಬಂಧಪಟ್ಟವಳೆ ತಾನೆ. ಅವನ್ ಮಗುನ ನಿನ್ ಹೊಟ್ಟೆಲಿ ಇಟ್ಕೊಂಡಿದ್ಯಾ ಅಂದ್ಮೇಲೂ ನಿನ್ ಬಗ್ಗೆ ಅವನಿಗೆ ಪಾಪ ಅನ್ಸ್ಲಿಲ್ವಾ? ಪ್ಲೀಸ್ ನನ್ನೇನು ಕೇಳ್ಬೇಡ. ಈ ಸಲ ನಾನು ಮಾಡಿದ ಪ್ರಯತ್ನ ಫಲ ಕೊಡ್ಲಿಲ್ಲ. ನೋಡಿಪ್ಪ ಹೇಗ್ ಮಾತಾಡ್ ಹೋಗ್ತಾ ಇದ್ದಾಳೆ. ಮೀನಾ ಈಗ ತುಂಬಾ ನೋಡ್ತಿದ್ದಾಳೆ. ಅವಳ ಮನಸ್ಸಿಗೆ ಸಮಾಧಾನ ಆಗುವ ಹಾಗೆ ನಡ್ಕೊಂಡು ಈಗ ಅವಳು ತುಂಬಾ ಸೂಕ್ಷ್ಮ. ಅವಳ ಮನಸ್ಸು ಬೇರೆ ಕಡೆ ಹೋಗಬಾರ್ದು. ಬೇರೆದ ಕೆಲಸ ಮುತ್ತು ಬಂದಾದ್ಮೇಲೆ ನೋಡ್ಕೊಳ್ಳೋಣ. ಈಗ ಅವಳು ಅವಳ ಹೊಟ್ಟೆಲಿರೋ ಮಗು ಚೆನ್ನಾಗಿರ್ಬೇಕಮ್ಮ. ಹೋಗು ಹೋಗಮ್ಮ. ಅಪ್ಸೆಟ್ ಆಗದೆ ಮತ್ತೇನ್ ಮಾಡ್ಲಿ ವರ್ಷ? ಅಪ್ಪ ಆಗ್ತಾ ಇದ್ದೇನೆ ಅನ್ನೋ ಸಂತೋಷದ ವಿಷಯ ಕೇಳಿದ್ರು ನಾನು ಮಾಡಿದ್ದೇನು? ನೀನ ಜೊತೆ ಸಂತೋಷವಾಗಿ ಮಾತಾಡ್ಲಿಲ್ಲ. ಅವಳ ಮುಖದಲ್ಲಿ ಕಾಣಿಸ್ತಾ ಇದ್ದಿದ್ದು ಖುಷಿನೋ ದುಃಖನೋ ಅದನ್ನು ನೋಡ್ಲಿಲ್ಲ. ನಮ್ಮ ಮಗುನ ಹೋಟೆಲ್ ಇಟ್ಕೊಂಡ್ಬಂದ ಅವಳನ್ನ ಎಲ್ಲರೂ ಅಪರಾಧಿ ಮಾಡಿದ್ರು. ನಾನು ಸುಮ್ಮನೆ ಇದ್ದೆ. ಯಾಕೋ ಹೀಗೆಲ್ಲ ಯೋಚನೆ ಮಾಡ್ತೀಯ? ತಪ್ಪಲ್ದೆ ಇನ್ನೇನ್ ವರ್ಷ ಮೀನಾ ಏನ್ ತಪ್ಪು ಮಾಡಿದ್ಲು ಅಂತ ಯಾರಿಗೂ ಗೊತ್ತಿಲ್ಲ. ಅವಳು ದಿಲೀಪನ್ ಜೊತೆ ಇದ್ಲು ಅನ್ನೋದನ್ನ ಬಿಟ್ರೆ ಅಲ್ಲಿ ಏನ್ ನಡೀತು ಏನಾಯ್ತು ನೋಡಿದವ್ರು ಯಾರು? ಕೆಟ್ಟ ಮನಸ್ಸು ಕೆಟ್ಟದನ್ನೇ ಯೋಚನೆ ಮಾಡುತ್ತೆ. ಆ ದಿಲೀಪ ತನ್ನ ಬೇಳೆ ಬೇಯಿಸ್ಕೊಳ್ಳೋಕೆ ಇಷ್ಟೆಲ್ಲ ನಾಟಕ ಮಾಡ್ದ. ನಿಮ್ ಮೇಲೂ ನಂಬಿಕೆ ಇಲ್ಲ. ನನ್ಗೆಲ್ಲ ಕನ್ಫ್ಯೂಸ್ ಆಗ್ತಾ ಇದೆ. ನಮ್ಮ ಮಾತ್ ಮೇಲೆ ನಂಬಿಕೆ ಬೇಡ. ನಿನ್ ಕಣ್ಣನ್ನು ನೀ ನಂಬಲ್ವಾ? ನೋಡಿದ್ದು ಕೇಳಿದ್ದು ಎಲ್ಲ ಸುಳ್ಳಾಗಿರ್ಬೋದು ವರ್ಷ. ಪಾಪ ಮೀನಾ, ನಾನ್ ತಂದೆ ಆಗ್ತಾ ಇದ್ದೀನಿ ಅಂತ ಹೇಳಿದಾಗ ನನಗೆ ಎಷ್ಟು ಸಂತೋಷ ಆಯ್ತು ಗೊತ್ತಾ? ಆದ್ರೆ ಅದನ್ನ ತೋರಿಸ್ಕೊಳಕ್ ಆಗ್ಲಿಲ್ಲ. ನಮ್ಮ ಮನೆಯವ್ರಿಗೆ ಅವ್ರವ್ರ ಜಿದ್ದು ಅವ್ರವ್ರ ಹಠನೇ ಮುಖ್ಯ ಆಯ್ತು. ಏನ್ ಮಾತಾಡ್ತಾ ಇದೀಯ ದಿನೇಶ್? ಆ ಮಗು ನಿಂದೆ ಅಂತ ಹೇಗ್ ಹೇಳ್ತೀಯ? ಏನ್ ಮಾತಾಡ್ತಾ ಇದೀಯ ವರ್ಷ? ಮೀನಾ ನಡತೆ ಬಗ್ಗೆ ಮಾತಾಡಕ್ಕೆ ನಿನಗೆ ಯಾವ ಹಕ್ಕು ಇಲ್ಲ. ಆದ್ರೆ ಬೇಡ ವರ್ಷ, ಸುಮ್ಮನೆ ಈಗೆಲ್ಲ ಮಾತಾಡಿ ನಂಗೆ ನೋವು ಕೊಡ್ಬೇಡ. ನಾನು ಇವಾಗಲೇ ತುಂಬಾ ನೊಂದಿದ್ದೀನಿ. ಇವಾಗ ಕೋಪನು ಬರ್ತಾ ಇಲ್ಲ, ಯಾಕಂದ್ರೆ ಅವಳು ನನ್ನ ಮಗುಗೆ ತಾಯಿ ಆಗ್ತಾ ಇದ್ದಾಳೆ. ನೀನ್ ಅವಳನ್ನ ಬರೀ ಮೀನಾ ಅಂತ ನೋಡ್ಬೇಡ. ಈ ಜಗತ್ತಿಗೆ ಒಂದು ಕಂದಮ್ಮನ್ ತರ್ತಾ ಇರೋ ಶಕ್ತಿ ಅಂತ ನೋಡು. ನಿನಗಿನ್ನೂ
ವ್ಯಾಮೋಹ ಕಮ್ಮಿ ಆಗಿಲ್ವಾ? ಉಷಾ, ನನಗೆ ಅವಳ ಮೇಲೆ ಇರೋದು ವ್ಯಾಮೋಹ ಅಲ್ಲ, ಪ್ರೀತಿ. ನಾನು ಅವಳ ಮೇಲೆ ಜೀವನ ಇಟ್ಕೊಂಡಿದ್ದೀನಿ. ಈಗ ಅವಳ ತಾಯಿ ಆಗ್ತಾ ಇದೀನಿ ಅಂದ್ಮೇಲಂತೂ ಅವಳನ್ನು ಯಾವಾಗ ನೋಡ್ತೀನೋ ಅನಿಸ್ಬಿಟ್ಟಿದೆ. ದಿನೇಶ್, ಏನ್ ಮಾತಾಡ್ತಾ ಇದೀಯಾ? ಈಗ ನೀನು ಯೋಚನೆ ಮಾಡಬೇಕಾಗಿರೋದು ಮಗು ಬಗ್ಗೆ ಅಲ್ಲ, ಅದಕ್ಕಿಂತ ಹೆಚ್ಚಾಗಿ ನೀನ ನಿನ್ನ ಹೆಂಡತಿ ಉಳ್ಕೊಂಡಿದಾಳ ಅಂತ. ನನ್ನ ಜೀವನ ಯಾಕೆ ಹೀಗ ಆಗ್ತಿದೆಯೋ ನನಗೆ ಗೊತ್ತಿಲ್ಲ. ಚಿಕ್ಕ ವಯಸ್ಸಲ್ಲೇ ತಂದೆ ತಾಯಿನ ಕಳ್ಕೊಂಡೆ, ಈಗ ಹೆಂಡತಿ ಮಗುನ. ನನ್ನ ಪಾಲಿಗೆ ಸಂತೋಷ ಅನ್ನೋದೇ ಇಲ್ಲ. ದಿನೇಶ್, ಹೀಗೆಲ್ಲ ಮಾಡ್ಕೊಂಡಿದ್ದು ನೀನೆ. ಆ ಮೀನನ ಮದುವೆ ಆಗದೆ ಇದ್ದಿದ್ರೆ ನೀವೆಲ್ಲ ಸೇರ್ಕೊಂಡು ಏನು ಮಾಡ್ತಾ ಇದ್ದೀರಾ ನನಗೆ ಗೊತ್ತಿಲ್ಲ ಅಂದ್ಕೊಂಡಿದ್ದೀರಾ? ನನಗೆಲ್ಲ ಗೊತ್ತಿದೆ, ಮೀನಾ ಎಷ್ಟು ತಪ್ಪು ಮಾಡಿದಳು ನನಗೆ ಗೊತ್ತಿಲ್ಲ. ಆದರೆ ನೀವೆಲ್ಲ ಸೇರ್ಕೊಂಡು ಮಾಡಿರೋ ತಪ್ಪೆಷ್ಟು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅಣ್ಣ ತಂಗಿ ಎರಡು ದೇಹ ಒಂದೇ ಜೀವ. ಮೀನಾ ಎಷ್ಟು ತಪ್ಪು ಮಾಡಿದಳು ನನಗೆ ಗೊತ್ತಿಲ್ಲ. ಆದರೆ ನೀವೆಲ್ಲ ಸೇರ್ಕೊಂಡು ಮಾಡಿರೋ ತಪ್ಪೆಷ್ಟು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಾನು ಅಂದ್ಕೊಂಡಾಗೆ ನನ್ನ ಜೀವನ ನಡೀತಾ ಇಲ್ಲ, ಅದಕ್ಕೆ ಕಾರಣ ಏನಂತ ಕೂಡ ನನಗೆ ಗೊತ್ತು. ಆದರೆ ನಾನು ಮುಂದೆ ಇರೋದು ಒಂದೇ, ನನ್ನನ್ನು ಹಂಚ್ಕೊಂಡು ಒಂದು ಜೀವ ಈ ಭೂಮಿಗೆ ಬರ್ತಾ ಇದೆ. ನನ್ನ ಕೈಲಿ ಆ ಪುಟ್ಟ ಕೈನ ಇಡಬೇಕು, ನನ್ನ ಕೆನ್ನೆಗೆ ಅದ್ರ ಕೆನೆಯನ್ನು ಹೊತ್ಕೋಬೇಕು, ಅದನ್ನು ಪ್ರೀತಿಯಿಂದ ಹಬ್ಕೊಂಡು ಆ ಸುಖನ ಅನುಭವಿಸ್ಬೇಕು. ಇನ್ನೂ ಏನೇನೋ ಆಸೆಗಳು, ಆದರೆ ಏನಾಯ್ತು? ಏನ್ ಮಾಡ್ಬೇಕು ಅಂತಾನೆ ತೋಚ್ತಾ ಇಲ್ಲ. ದಿನೇಶ ಏನಾದ್ರು ಅಣ್ಣ ವರ್ಷ? ಇಲ್ಲ, ಅವನೇನು ಹೇಳಲಿಲ್ಲ. ಮತ್ತೆ ಅಮ್ಮಮ್ಮ, ಅವನಿಗೆ ಹುಟ್ಟೇ ಇರೋ ಮಗು ಮೇಲೆ ಆಗ್ಲೇ ಪ್ರೀತಿ ಹುಟ್ಟಾ ಇದೆ. ವರ್ಷ, ಏನ್ ಹೇಳ್ತಾ ಇದೀಯಾ? ಅಕ್ಕ, ಇದ್ಯಾಕೋ ತುಂಬಾ ಅಪಾಯ ಅನ್ನಿಸ್ತಿದೆ. ನನಗೂ ಹಾಗೆ ಅನ್ನಿಸ್ತಾ ಇದೆ. ದಿನೇಶ್ ಮಗು ಬಗ್ಗೆ ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ತಾ ಇದ್ದಾನೆ. ಆ ಮೀನ ಬಗ್ಗೆ ಕತೆ ಕಟ್ಟಿ ಕಣ್ಣಿಂದ ನೋಡೋ ಹಾಗೆ ಮಾಡಿದ್ರು. ಅವಳು ಗುಂಗಲ್ಲೇ ಇದ್ದಾನ? ಅವನು ಬರ್ತಾ ಇದ್ದ. ಆ ಮೀನ ಬಂದು ಮಗು ಬಗ್ಗೆ ಹೇಳ್ತಾ ಇದ್ದಿದ್ರೆ ನಾನು ಅವನ ಮದ್ವೆ ಕೂಡ ಆಗ್ತಾ ಇದ್ದೆ. ಸಂಬಂಧ ಅಂದ್ರೆ ಹೀಗೆ ಅಲ್ವಾ ಅಕ್ಕ? ಇದೇ ನೆಪ ಮಾಡಿಕೊಂಡು ಮೀನ ಮತ್ತೆ ಬಂದು ಈ ಮನೇಲಿ ಸೇರ್ಕೊಂಡ್ರೆ ನಮ್ ಗತಿ ಏನು? ಅಮ್ಮಮ್ಮ, ಪರಿಸ್ಥಿತಿ ನೋಡಿದ್ರೆ ನನಗೂ ಹಾಗೆ ಅನ್ನಿಸ್ತಾ ಇದೆ. ಈಗ ಅವನು ನೀನ ತಪ್ಪಿನ ಜೊತೆ ನಮ್ಮ ತಪ್ಪೇನು ಅಂತ ಯೋಚನೆ ಮಾಡ್ತಾ ಇದ್ದಾನೆ.